ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬಿಜೆಪಿ ಒಂದು ಗಿಫ್ಟ್ ಕೊಡ್ತಾ ಇದೆ ಅಂತೆ. ಖಂಡಿತ ಒಂದು ನೆನಪಿನ ಕಾಣಿಕೆ ಕೊಟ್ಟರೆ ಕೊಡ್ತಾರೆ. ಬಳ್ಳಾರಿಯಿಂದ ಬೆಳ್ಳಿ ಗದೆಯನ್ನ ಗಿಫ್ಟ್ ಆಗಿ ಕೊಡ್ತಾ ಇದ್ದಾರೆ. ಅಮಿತ್ ಶಾ ಅವರಿಗೆ ಬೆಳ್ಳಿ ಗದೆ ಗಿಫ್ಟ್ ಕೊಡಲಿಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿಕೊಂಡಿದೆ. ಸಂಡೂರಿನಲ್ಲಿ ಇವತ್ತು ವಿಜಯ ಸಂಕಲ್ಪ ಯಾತ್ರೆ ನಡೀತಾ ಇದೆಯಲ್ಲ, ಆ ಯಾತ್ರೆಯಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರಿಗೆ ಬೆಳ್ಳಿ ಗದೆ ನೀಡುವ ಮೂಲಕ ನೆನಪಿನ ಕಾಣಿಕೆಯನ್ನು ಕೊಡ್ತಾ ಇದ್ದಾರೆ. ಸಂಡೂರಿನ SRS ಶಾಲೆ ಮೈದಾನದಲ್ಲಿ ಸಮಾವೇಶ ನಡೀತಾ ಇದೆ. ಸಮಾವೇಶದಲ್ಲಿ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಬೆಳ್ಳಿ ಗದೆ ನೀಡಲಿಕ್ಕೆ ಕಾಯ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಮಿತ್ ಶಾ ಆಗಮನಕ್ಕೆ ಸಕಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದೆ. ಇನ್ನೊಂದು ಕಡೆ ಬೆಳ್ಳಿಯ ಗದೆಯನ್ನು ಕೂಡ, ಬೃಹತ್ ಬೆಳ್ಳಿಯ ಗದೆ ಇದು, ಭಾಳ ದೊಡ್ಡದಾಗಿದೆ. ಈ ಬೆಳ್ಳಿಯ ಗದೆಯನ್ನು ಅಮಿತ್ ಶಾ ಅವರಿಗೆ ನೀಡಲಿಕ್ಕೆ, ಕೊಡುಗೆಯಾಗಿ ಕೊಡಲಿಕ್ಕೆ ಬಿಜೆಪಿ ತೀರ್ಮಾನವನ್ನು ಮಾಡಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ, ಅಮಿತ್ ಶಾ ಆಗಮನಕ್ಕೆ ಸಮಾವೇಶದ ಸಜ್ಜುಗೊಂಡಿದೆ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ, ಕಾರ್ಯಕರ್ತರಿದ್ದಾರೆ, ಅಭಿಮಾನಿಗಳಿದ್ದಾರೆ, ಬಿಜೆಪಿಯ ಬೆಂಬಲಿಗರಿದ್ದಾರೆ. ಇವತ್ತು ಅಮಿತ್ ಶಾ ಕಾರ್ಯಕ್ರಮಕ್ಕೆ ಅನೇಕ ಜನ ಬಂದಿದ್ದಾರೆ, 1 ಲಕ್ಷಕ್ಕೂ ಅಧಿಕ ಜನ. ನಾವು ನೋಡ್ತಾ ಇದ್ದೀವಿ ಇತ್ತೀಚೆಗೆ ಸರಣಿ ಸಭಾವೇಶ, ಸರಣಿ ಸಭೆಗಳ ಮೂಲಕ ಕೇಂದ್ರದ ಹೈಕಮಾಂಡ್ ನಾಯಕರು, ಬಿಜೆಪಿ ನಾಯಕರು, ಎಸ್ಪೆಷಲಿ ಬಿಜೆಪಿಯ ಹೈಕಮಾಂಡ್ ನಾಯಕರು ರಾಜ್ಯಕ್ಕೆ ಆಗಮಿಸ್ತಾ ಇದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ, JP ನಡ್ಡಾ, ಅಮಿತ್ ಶಾ ನಿರಂತರವಾಗಿ ರಾಜ್ಯಕ್ಕೆ ಭೇಟಿ ಕೊಡ್ತಾ ಇದ್ದಾರೆ. ಅಷ್ಟರ ಮಟ್ಟಿಗೆ ಕರ್ನಾಟಕ ವಿಧಾನಸಭಾ ಚುನಾವಣೆಯನ್ನು ಕೇಂದ್ರದ ಬಿಜೆಪಿ ನಾಯಕರು ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಅನ್ನೋದಕ್ಕೆ ಇದು ಸೂಚ್ಯಂಕವಾಗಿದೆ. ಇನ್ನು ರಾಜ್ಯ ಸರ್ಕಾರವನ್ನೇ ನೆಚ್ಚಿಕೊಂಡಿಲ್ಲ ಇಲ್ಲಿ, ಅಥವಾ ರಾಜ್ಯದ ನಾಯಕರನ್ನೇ ನಂಬಿಕೊಂಡಿಲ್ಲ. ರಾಜ್ಯದ ನಾಯಕರನ್ನು ನಂಬದೆ ಅವರದ್ದೇ ಆದ ರೀತಿಯಲ್ಲಿ ಸ್ಟ್ರಾಟಜಿ ಮಾಡಲಿಕ್ಕೆ ಅಮಿತ್ ಶಾ ಅವರು ಹೇಳಿ ಮಾಡಿಸಿದ ಕೈ. ಸೊ ಹೀಗಾಗಿ ಅಮಿತ್ ಶಾ ಅವರು ಸಾಕಷ್ಟು ಸ್ಟ್ರಾಟಜಿಗಳ ಮೂಲಕವೇ ಚುನಾವಣೆಯನ್ನು ಗೆಲ್ತೀನಿ ನಾನು, ನಮಗೆ ಚುನಾವಣೆ ಗೆಲ್ಲುವ ವಿದ್ಯೆ ನನಗೆ ಗೊತ್ತಿದೆ ಅಂತ ಹೇಳಿ ಪ್ರೂವ್ ಮಾಡ್ಕೊಂಡಿದ್ದಾರೆ. ಸೊ ಆ ಕಾರಣಕ್ಕಾಗಿ ಅಮಿತ್ ಶಾ ಅವರೀಗ ಬಳ್ಳಾರಿಗೆ ಬಂದಿದ್ದಾರೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕುಲಕರ್ಣಿ ನೀಡ್ತಾರೆ. ವೆಂಕಟೇಶ್, ನೋಡ್ತಾ ಇದ್ದೀವಿ ನಿರಂತರವಾಗಿ ಸರಣಿ ಸಮಾವೇಶಗಳು, ಸರಣಿ ಸಭೆಗಳು, ಕಾರ್ಯಕ್ರಮಗಳು, ಉದ್ಘಾಟನೆ, ಚಾಲನೆ, ಶಂಕುಸ್ಥಾಪನೆ, ಹೀಗೆ ಅನೇಕ ನೆಪಗಳಷ್ಟೇ. ಇಲ್ಲಿರುವಂಥದ್ದು ಗುರಿ ಮತಬ್ಯಾಂಕ್. ಬಳ್ಳಾರಿಯಲ್ಲಿ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಮಿತ್ ಶಾ ಭೇಟಿ? ಹೌದು ದಶರಥ್, ಏನು ಹೈದರಾಬಾದ್ ಕರ್ನಾಟಕದ ಮೇಲೆ ಕಣ್ಣಿಟ್ಟಿರ್ತಕ್ಕಂತ ಬಿಜೆಪಿ ಈ 2 ತಿಂಗಳ ಹಿಂದಷ್ಟೇ ಕಲಬುರಗಿಯ ಮಲಕೇಡ ಮತ್ತು ಯಾದಗಿರಿಯ ಕೊಡೆಕಲ್ಗೆ ಪ್ರಧಾನಿ ಮೋದಿ ಆಗಮಿಸಿದ್ರು. ಇದೀಗ ಬಳ್ಳಾರಿಯ ಸಂಡೂರಿಗೆ ಅಮಿತ್ ಶಾ ಆಗಮನ ಆಗ್ತಾ ಇದೆ. ಸೊ ಈ ನಿಟ್ಟಿನಲ್ಲಿ ಸಕಲ ಸಿದ್ಧತೆಯನ್ನ ಈಗಾಗಲೇ ಭಾರತೀಯ ಜನತಾ ಪಾರ್ಟಿ ಮಾಡಿಕೊಂಡಿರ್ತಕ್ಕಂಥದ್ದು, ಜೊತೆಗೆ 3:30 ಸುಮಾರಿಗೆ ಪಕ್ಷದ ಕೋರ್ ಕಮಿಟಿ ಸಭೆಯನ್ನ ಕೂಡ ಏರ್ಪಡಿಸಿರ್ತಕ್ಕಂಥದ್ದು. ಏನು ಹೈದರಾಬಾದ್ ಕರ್ನಾಟಕ ಅಂದ್ರೆ ಕಲ್ಯಾಣ ಕರ್ನಾಟಕ ಭಾಗದ 41 ಸೀಟುಗಳನ್ನ ಗೆಲ್ಲುವ ನಿಟ್ಟಿನಲ್ಲಿ ಆ ಕಾರ್ಯತಂತ್ರವನ್ನ ಹೆಣೆಯಂತ ನಿಟ್ಟಿನಲ್ಲಿ ಈ ಒಂದು ಕೋರ್ ಕಮಿಟಿ ಸಭೆಯನ್ನ ನಡೆಸಲಾಗ್ತಾ ಇದೆ. ಅದರಲ್ಲೂ ಏನು ಒಂದು ಬಾರಿ ಕಮಲ ಅರಳದೆ ಇರತಕ್ಕಂತ ಬಳ್ಳಾರಿಯ ಸಂಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ಬಾರಿ ಶತಾಯುಗತಾಯ ಬಿಜೆಪಿ ಗೆಲ್ಲಲೇಬೇಕು ಅನ್ನುವಂತ ಹಠದಿಂದ ಮೋದಿ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಜೊತೆಗೆ ಈ ಒಂದು ಕಲ್ಯಾಣ ಕರ್ನಾಟಕ ಭಾಗದ ಗೆಲುವಿಗಾಗಿ ಮುಖಂಡರುಗಳಿಗೆ ರಣತಂತ್ರಗಳನ್ನ ಹೆಣೆಯುವಂಥದ್ದು ಮತ್ತು ಯಾವ ನಿಟ್ಟಿನಲ್ಲಿ ನಾವು ಮತದಾರರ ಮನ ಮುಟ್ಲಿಕ್ಕೆ ಸಾಧ್ಯ ಆ ಎಲ್ಲ ತಂತ್ರಗಾರಿಕೆಗಳ ಬಗ್ಗೆ ಬೋಧನೆ ಮಾಡಲಿದ್ದಾರೆ. ಜೊತೆಗೆ ಏನು SRS ಸ್ಕೂಲ್, ಸಂಡೂರು ರೆಸಿಡೆನ್ಸಿಯಲ್ ಸ್ಕೂಲ್ ಏನಿದೆ, ಸ್ಕೂಲ್ನ ಮೈದಾನದಲ್ಲಿ ಬೃಹತ್ ಸಮಾವೇಶವನ್ನ ಕೂಡ ಈಗಾಗಲೇ ಆಯೋಜನೆ ಮಾಡಿರ್ತಕ್ಕಂಥದ್ದು. 1 ಲಕ್ಷಕ್ಕೂ ಅಧಿಕ ಜನ ಈ ಒಂದು ಸಮಾವೇಶದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹುಬ್ಬಳ್ಳಿಯಿಂದ ಕೇಂದ್ರದ ಗೃಹ ಸಚಿವ ಅಮಿತ್ ಶಾ ಅವರು ಆಗಮನವಾಗಲಿದೆ ಅಂತಾನೆ ಹೇಳ್ಬೋದು ದಶರಥ್. ಇದರ ಜೊತೆಗೆ ಸಾಕಷ್ಟು ಜನ ನಡೆದಿದ್ದಾರೆ, 1 ಲಕ್ಷಕ್ಕೂ ಅಧಿಕ ಜನ ಸೇರಿಸುವ ನಿಟ್ಟಿನಲ್ಲಿಯೂ ಕೂಡ ಆಗ್ತಾ ಇದೆ. ಸಂಡೂರು ಹೇಳಿ ಕೇಳಿ ಈಗ ಕಾಂಗ್ರೆಸ್ನ ಶಾಸಕರಿದ್ದಾರೆ, ಎಲ್ಲೆಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದಾರೋ ಅಲ್ಲೇ ಟಾರ್ಗೆಟ್ ಮಾಡ್ಕೊಂಡು ಸಭೆಗಳನ್ನ ಮಾಡಲಾಗ್ತಾ ಇದೆ. ಈ ಒಂದು ಈ ಕಾಂಗ್ರೆಸ್ನ ಹಿಡಿತ ಹೊಂದಿರುವಂಥ ಕ್ಷೇತ್ರದಲ್ಲಿ ಅಮಿತ್ ಶಾ ಅವರ ಭೇಟಿ ಅಥವಾ ಮುಂದೆ ಬರುವಂಥ ಅಭ್ಯರ್ಥಿಗೆ ಯಾವ ರೀತಿ ಬೂಸ್ಟರ್ ಕೊಡುವ ರೀತಿಯಲ್ಲಿ ಕೆಲಸ ಆಗುತ್ತೆ ಇವತ್ತಿನ ಕೆಲಸ ಅಂತ?
ಖಂಡಿತವಾಗ್ಲೂ ದಶರಥ್ ಏನು ಕಾಂಗ್ರೆಸ್ ನ ಭದ್ರಕೋಟೆ ಅಂತಾನೆ ಹೇಳ್ಕೊಂತಕ್ಕಂಥ ಸಂಡೂರಿಗೆ ಏನು ಅಮಿತ್ ಶಾ ಅವರ ಆಗಮನ ಆಗ್ತಾ ಇದೆ. ಈ ಆಗಮನ ಈ ಭಾಗದ ಅಂದ್ರೆ ಸಂಡೂರು ಸುತ್ತಮುತ್ತಲು ಇರ್ತಕ್ಕಂಥ ಏನು ವಿಧಾನಸಭಾ ಕ್ಷೇತ್ರಗಳಿವೆ ಅದರಲ್ಲೂ ಕೂಡ್ಲಿಗಿ ಕಂಪ್ಲಿ ಮತ್ತು ವಿಜಯನಗರದ ಹೊಸಪೇಟೆ ಸೇರಿದಂತೆ ನಾಲ್ಕೈದು ವಿಧಾನಸಭಾ ಕ್ಷೇತ್ರಗಳಿಗೆ ಇದೊಂದು ಬೂಸ್ಟರ್ ಡೋಸ್ ಅಂತಾನೆ ಹೇಳ್ಬೋದು. ಈ ಭಾಗಕ್ಕೆ ಅಮಿತ್ ಶಾ ಅವರು ಬಂದು ಹೋದ್ರೆ ಈ ಭಾಗದ ಸಾಕಷ್ಟು ಮತಗಳು ಭಾರತೀಯ ಜನತಾ ಪಕ್ಷದತ್ತ ವಾಲುತ್ತೆ ಅನ್ನುವಂಥದ್ದು. ಈ ನಿಟ್ಟಿನಲ್ಲೇ ಜನರ ಮತ್ತು ಮತದಾರರ ಮನವನ್ನ ಮುಟ್ಲಿಕ್ಕೆ ಸಾಕಷ್ಟು ಪ್ರಯತ್ನಗಳನ್ನ ಈಗಾಗಲೇ ಮಾಡ್ತಕ್ಕಂಥದ್ದು, ಜೊತೆಗೆ ಎಲ್ಲೆಲ್ಲಿ ಕಾಂಗ್ರೆಸ್ನ ಶಾಸಕರಿದ್ದರೋ ಅಲ್ಲಲ್ಲಿ ಸಮಾವೇಶಗಳನ್ನ ಮಾಡುವಂಥದ್ದು ಮತ್ತು ಕಾಂಗ್ರೆಸ್ನ ಭದ್ರಕೋಟೆಯನ್ನ ಒಡೆಯುವಂತ ನಿಟ್ಟಿನಲ್ಲಿ ಈಗ ಬಿಜೆಪಿ ಮಾಡ್ತಕ್ಕಂಥದ್ದು ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಇರ್ತಕ್ಕಂಥ 41 ಕ್ಷೇತ್ರಗಳಲ್ಲಿ ಸುಮಾರು 35 ಹೆಚ್ಚು ಕ್ಷೇತ್ರಗಳನ್ನ ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಿನಲ್ಲಿ ಸಾಕಷ್ಟು ರಣತಂತ್ರಗಳನ್ನ ಹೆಣಿತಾ ಇದೆ ದಶರಥ್. ಸೊ ಈ ನಿಟ್ಟಿನಲ್ಲಿ ಇವತ್ತು ಬಳ್ಳಾರಿಯ ಸಂಡೂರಿನಲ್ಲಿ ಒಂದು ಸಮಾವೇಶ ಮತ್ತು ಕೋರ್ ಕಮಿಟಿ ಸಭೆಯನ್ನ ಆಯೋಜನೆ ಮಾಡಿರ್ತಕ್ಕಂಥದ್ದು ದಶರಥ್. ಥ್ಯಾಂಕ್ ಯು ವೆಂಕಟೇಶ್ ಕುಲಕರ್ಣಿ.